ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಜಹನ್ವಿ ಕಾರ್ತಿಕ್. ತಾವು ಕಂಡ ದಿನದ ಪ್ರಮುಖ ಸುದ್ದಿಯನ್ನ ನೇರವಾಗಿ ನಿಮ್ಮ ಮುಂದಿಡ್ತಾರೆ ನಮ್ಮ ರಿಪೋರ್ಟರ್ಸ್. ಇದೇ ನ್ಯೂಸ್ ಫಸ್ಟ್ ರಿಪೋರ್ಟರ್. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ರಾಹುಲ್ ಗಾಂಧಿ ಒಬ್ಬ ಡ್ರಗ್ ಅಡಿಕ್ಟ್ ಎಂದ ಕಟೀಲ್. ಬಿಜೆಪಿ ರಾಜ್ಯಾಧ್ಯಕ್ಷರ ಹೇಳಿಕೆಗೆ ಕಾಂಗ್ರೆಸ್ ನಾಯಕರು ಕೆಂಡ. ಕಟೀಲ್ರನ್ನ ನಿಮ್ಹಾನ್ಸ್ಗೆ ಸೇರಿಸಿ ಎಂದ ಸಿದ್ದರಾಮಯ್ಯ. ಮಂಗಳೂರಿನ ಖ್ಯಾತ ವಕೀಲನ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ. ಕಚೇರಿಯಲ್ಲಿ ಕ್ಯಾಬಿನ್ಗೆ ಕರೆಸಿ ವಿದ್ಯಾರ್ಥಿನಿಗೆ ಕಿರುಕುಳ. ಲಾಯರ್ ವಿರುದ್ಧ ಮಹಿಳಾ ಠಾಣೆಯಲ್ಲಿ ಎಫ್ಐಆರ್ ದಾಖಲು. ಬೆಂಗಳೂರಿನಲ್ಲಿ ಕುಸಿಯುವ ಹಂತದಲ್ಲಿ ಕೆಎಚ್ಬಿ ಅಪಾರ್ಟ್ಮೆಂಟ್. ನಗರದಲ್ಲಿ ಅಪಾಯದ ಅಂಚಿನಲ್ಲಿವೆ 500ಕ್ಕೂ ಹೆಚ್ಚು ಬಿಲ್ಡಿಂಗ್ಸ್. ಬಿಬಿಎಂಪಿ ರ್ಯಾಪಿಡ್ ಸರ್ವೆಯಲ್ಲಿ ಆತಂಕಕಾರಿ ಅಂಶ ಬೆಳಕಿಗೆ. ಬೆಳಗಾವಿಯಲ್ಲಿ ನೈತಿಕ ಪೊಲೀಸ್ಗಿರಿ ಪ್ರಕರಣ. ಯುವಕ ಯುವತಿಯರ ಮೇಲೆ ಹಲ್ಲೆ ನಡೆಸಿದ 20 ಜನರ ಗುಂಪು. ಪ್ರಕರಣ ತಡವಾಗಿ ಬೆಳಕಿಗೆ, ಇಬ್ಬರು ಆರೋಪಿಗಳು ಅರೆಸ್ಟ್. ಕೇರಳದ ಜೊತೆಗೆ ಉತ್ತರಾಖಂಡ್ನಲ್ಲೂ ಮೇಘ ಸ್ಫೋಟ. ಜನರ ಜೀವದ ಜೊತೆಗೆ ವರುಣನ ಭೀಕರ ಆಟ. 18 ಮಂದಿಯ ಸಾವಿಗೆ ಕಾರಣವಾದ ಮಳೆಯಾರ್ಭಟ.